ಇನ್ನ ಇತ್ತೀಚೆಗೆ ಯುವಜನತೆ ಆಗಿರ್ಬೋದು, ಕೆಲವೊಂದಷ್ಟು ಮಂದಿಗಳಾಗಿರ್ಬೋದು, ಈ ರೈತರುಗಳಾಗಿರ್ಬೋದು, ಏನಾದರೂ ಒಂದು ವ್ಯಾಪಾರವಾಗಿ ಈ ಸಿಟಿಗೆ ಬರುವಂತಹ ನಗರ ಪ್ರದೇಶಗಳಿಗೆ ಬರುವಂತಹ ಸಂದರ್ಭದಲ್ಲಿ ಮದ್ಯ ವ್ಯಸನಗಳಾಗ್ತಾ ಇದ್ದಾರೆ. ಜೊತೆಗೆ ಯುವಕರೆಲ್ಲರೂ ಕೂಡ ಈ ಮದ್ಯ ವ್ಯಸನಗಳಾಗಿ ಸಮಾಜ ಹಾಳಾಗ್ತಾ ಇದೆ ಅನ್ನೋ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಇದಕ್ಕೆ ಕಾರಣ ಯಾರಾಗಿದ್ರೆ ನಿಜಕ್ಕೂ ಕೂಡ ಸರ್ಕಾರನೇ ಅಂತ ಸಾರ್ವಜನಿಕರು ಕೂಡ ಹೇಳ್ತಾರಂಥದ್ದು. ಅದೇ ನಿಟ್ಟಲ್ಲಿ ಪಾವಗಡದ ಖಾಸಗಿ ಬಸ್ ನಿಲ್ದಾಣ ಏನಿದೆ ಈ ಸುತ್ತಮುತ್ತಲೂ ಕೂಡ ಈ ಟೀ ಅಂಗಡಿಗಳ ರೀತಿಯಲ್ಲಿ ಈ ಮದ್ಯದ ಅಂಗಡಿಗಳು ಶುರುವಾಗಿರುವಂಥದ್ದು ಯಾವುದೇ ಒಂದು ಸಾರ್ವಜನಿಕರನ್ನು ಕೂಡ ಕೇಳದೆ, ಅಲ್ಲಿ ಏನು ಅನಾಹುತಗಳಾಗ್ತವೆ ಎಲ್ಲವನ್ನು ಕೂಡ ಕೇಳದೆ ಆ ಭಾಗದಲ್ಲಿ ಬರುವಂಥ ಎಲ್ಲರೂ ಕೂಡ ರೈತರೇ ಹೆಚ್ಚಾಗಿ ಇಲ್ಲಿ ವ್ಯವಹಾರ ಸಲುವಾಗಿ ಬರ್ತಾರೆ, ಮತ್ತೊಂದು ಸಲುವಾಗಿ ಬರ್ತಾರೆ, ಇಂಥವ್ರನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿದೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನ್ನಿ. ಇನ್ನು ಟೀ ಅಂಗಡಿ ಮಾದರಿಯಲ್ಲಿ ಆಗಿರುವಂತಹ ಮದ್ಯಪಾನದ ಅಂಗಡಿಗಳು, ಹದಿಹರೆಯದ ಯುವಕರು ಮದ್ಯಪಾನಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ. ಇದಕ್ಕೆ ಮೂಲ ಕಾರಣ ಸರ್ಕಾರ ಮತ್ತು ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಲ್ಲಿನ ಸಾರ್ವಜನಿಕರು ಪಾವಗಡ ಸುತ್ತಮುತ್ತಲ ಪ್ರದೇಶದಲ್ಲಿ ಹೆಚ್ಚಾದ ಕುಡುಕರ ಅಡ್ಡೆಗಳು, ಖಾಸಗಿ ಬಸ್ ನಿಲ್ದಾಣದ ಪ್ರದೇಶದಲ್ಲಿ ಎಗ್ಗಿಲ್ಲದೆ ಮದ್ಯಪಾನದ ವ್ಯಾಪಾರ ನಡೀತಾ ಇರುವಂತದ್ದು. ಇನ್ನು ವ್ಯಾಪಾರ ಮಾಡಲು ಬಂದ ರೈತರು ಕೂಡ ಮದ್ಯ ವ್ಯಸನಗಳಾಗಿ ಬದಲಾಗ್ತಾ ಇದ್ದಾರೆ. ಇಲ್ಲಿ ಮಾರಾಟದ ಹಣವನ್ನು ರೈತರು ಕುಡಿತಕ್ಕೆ ಮೀಸಲಿಡ್ತಾ ಇದ್ದಾರೆ. ಅಷ್ಟೋ ಇಷ್ಟೋ ಬಂದಿರುತ್ತೆ, ಅದನ್ನು ತಗೊಂಡು ಕೂಡ ಇದು ಕುಡಿತಕ್ಕೆ ಮೀಸಲಿಡ್ತಾ ಇದ್ದಾರೆ. ಮದ್ಯಪಾನದ ಚಟದಿಂದ ಎಷ್ಟೋ ಕುಟುಂಬಗಳು ಈಗಾಗಲೇ ಬೀದಿ ಪಾಲಾಗಿವೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳು ಹೊಸದಾಗಿ ಮದ್ಯದ ಅಂಗಡಿಗಳನ್ನು ಇಲ್ಲಿ ಓಪನ್ ಮಾಡಿರುವಂಥದ್ದು ಗಮನಿಸಿ ದೃಶ್ಯಾವಳಿಗಳಲ್ಲಿ ನೀವೆಲ್ಲವೂ ಕೂಡ ನೋಡ್ತಾ ಇದ್ರ. ಅಲ್ಲಿ ಪಾವಗಡದಲ್ಲಿ ಎಣ್ಣೆ ಅಂಗಡಿಗಳನ್ನು ಮುಚ್ಚುವಂತೆ ಎಲ್ಲ ಕಡೆ ಆಕ್ರೋಶ ಕೂಡ ಮಾಡ್ತಿರುವಂಥದ್ದು. ಓಪನ್ ಮಾಡುವ ಮುನ್ನ ಸಾರ್ವಜನಿಕರನ್ನು ಕೂಡ ಒಂದು ಮಾತು ಕೂಡ ಇವರು ಕೇಳಿಲ್ಲ ಅಲ್ಲಿನ ಅಬಕಾರಿ ಇಲಾಖೆ ಅಧಿಕಾರಿಗಳು. ನಿಜಕ್ಕೂ ಕೂಡ ಆ ಒಂದು ಬಸ್ ಸ್ಟ್ಯಾಂಡ್ ಏನಿದೆ, ಖಾಸಗಿ ಬಸ್ ನಿಲ್ದಾಣ ಏನಿದೆ, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮದ್ಯಪಾನ ಮಾಡುವ ಅಡ್ಡೆಗಳು ಹೆಚ್ಚಾಗ್ತಾ ಇದ್ದಾವೆ. ಅಲ್ಲಿ ಯಾರಾದರೂ ಹೆಣ್ಣುಮಕ್ಕಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಓಡಾಡಲಿಕ್ಕೂ ಕೂಡ ಭಯಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ವ್ಯಾಪಾರ ಅಂತ ಯಾರಾದರೂ ರೈತರು ಮನೆಯಿಂದ ಹೊರಟ್ರೆ ವಾಪಸ್ ಬರ್ತಾರ, ದುಡ್ಡು ತಗೊಂಡ್ಬರ್ತಾರ ಅನ್ನೋ ಪ್ರಶ್ನೆ ಕೂಡ ಅಲ್ಲಿನ ಸಾರ್ವಜನಿಕರಿಗೆ ಕಾಡ್ತಾ ಇರುವಂಥದ್ದು. ಯಾಕಂದರೆ ಈ ರೀತಿಯಾಗಿ ಎಗ್ಗಿಲ್ಲದೆ, ಗಮನಿಸಿ ಎಗ್ಗಿಲ್ಲದೆ ಅಲ್ಲಿ ಮದ್ಯದ ಅಂಗಡಿಗಳು ಓಪನ್ ಆಗಿರುವಂಥದ್ದು, ಟೀ ಅಂಗಡಿಗಳ ರೀತಿ, ಹೋಟೆಲ್ಗಳ ರೀತಿ ಓಪನ್ ಆಗಿದೆ. ಇದರಿಂದಾಗಿ ಅಲ್ಲಿನ ಎಲ್ಲರೂ ಕೂಡ ಅಲ್ಲಿ ಒಂದು ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಬರ್ಡೇ ಪಾರ್ಟಿ ಆಗಿರ್ಬೋದು, ಮದುವೆ ಮುಂಜಿ ಮತ್ತೊಂದು ಸಮಾರಂಭಗಳಾಗಿರ್ಬೋದು, ಎಣ್ಣೆ ಪಾರ್ಟಿ ಮಾಡೋದು ಒಂದು ಟ್ರೆಂಡ್ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಅದರಲ್ಲೂ ಯುವಜನತೆ ಏನಿದೆ ಈ ಮದ್ಯ ವ್ಯಸನಗಳಾಗಿ ಬದಲಾಗ್ತಿರುವಂಥದ್ದು ಎಲ್ಲವನ್ನು ಕೂಡ ನೋಡಿ, ಈ ದೃಶ್ಯಗಳಲ್ಲಿ ನೋಡಿ, ಅಲ್ಲಿ ಹೆಣ್ಣುಮಕ್ಳು ಬರ್ತಾ ಇದ್ದಾರೆ, ಅಲ್ಲಿ ಒಂದಷ್ಟು ಜನ ರೈತರು ನಿಂತಿದ್ದಾರೆ. ಯಾವ ರೀತಿಯಾಗಿರುತ್ತೆ ಈ ಸಮಾಜ ಎಲ್ಲಿ ತಲುಪ್ತಾ ಇದೆ, ಸಮಾಜ ಎಲ್ಲಿ ತಲುಪಿದೆ. ಹಾಗಾದ್ರೆ ಈ ಅಬಕಾರಿ ಅಧಿಕಾರಿಗಳು ಹೆಂಗೂ ಇದರಲ್ಲಿ ಒಂದಷ್ಟು ಟ್ಯಾಕ್ಸ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರೆ ಒಂದು ಮಾತು ಹೇಳ್ತೀರಾ ಎಲ್ಲಿ ಇಲ್ಲಿ ಸಭೆಗಳಲ್ಲಿ? ಮೊದಲು ಹಳ್ಳಿಗಳು ಉದ್ಧಾರ ಆಗಬೇಕು, ಹಳ್ಳಿಗಳು ಅಭಿವೃದ್ಧಿ ಆದರೆ ಇಡೀ ದೇಶ ಅಭಿವೃದ್ಧಿ ಆಗುತ್ತೆ. ಈ ರೀತಿನ ಅಭಿವೃದ್ಧಿಗಳು ನಿಮ್ಮವೆಲ್ಲ, ಅಬಕಾರಿ ಇಲಾಖೆ ಅಭಿವೃದ್ಧಿ ಆಗಬೇಕು, ಅಬಕಾರಿ ಇಲಾಖೆ ಅಭಿವೃದ್ಧಿ ಆದರೆ ಅವರೆಲ್ಲರೂ ಚೆನ್ನಾಗಿರ್ತಾರೆ. ಇದಕ್ಕೆ ನಿಜಕ್ಕೂ ಕೂಡ ಗಮನ ಹರಿಸಿ ಆದಷ್ಟು ಬೇಗ ಎಗ್ಗಿಲ್ಲದೆ ಶುರುವಾಗಿರುವಂತಹ ಈ ಒಂದಷ್ಟು ಬಾರ್ಗಳೇನಿದೆ ಇವೆಲ್ಲವನ್ನು ಕೂಡ ಕ್ಲೋಸ್ ಮಾಡಬೇಕು. ಜೊತೆಗೆ ಇದರಿಂದಾಗಿ ಇಡೀ ಸಮಾಜ ಹಾಳಾಗದಲ್ದೇ ರೈತರು ಹಾಳಾಗ್ತಾರೆ. ಗಮನಿಸಿ, ರೈತರು ಬೆಳೆ ಬೆಳೆಯೋದನ್ನು ನಿಲ್ಲಿಸಿದ್ರು ಅಂತಂದರೆ ಮಣ್ಣು ತಿನ್ನಬೇಕಾಗುತ್ತೆ ಎಲ್ಲರೂ ಕೂಡ. ಇದನ್ನು ಮನಸ್ಸಲ್ಲಿ ಇಕ್ಕೊಬೇಕು ನೀವು. ಒಂದು ಅವ್ರ ಮಕ್ಕಳನ್ನ ಸಾಕ್ತಿರ್ತಾರೆ ಅನ್ನೋ ಒಂದು ಆಗುತ್ತೆ, ಜೊತೆಗೆ ಅಲ್ಲಿರುವಂತಹ ಯುವಕರು ಕೂಡ, ರೈತರಲ್ಲಿ ಹಳ್ಳಿ ಕಡೆ ಇರುವಂತಹ ಯುವಕರು ಕೂಡ ಹಾಳಾಗಿ ಹೋಗ್ತಾರೆ. ನಿಮಗೊಂದು ಸಾಮಾನ್ಯ ಜ್ಞಾನನೂ ಕೂಡ ಇಲ್ದಂತಾಗಿದೆ. ಮೊದಲೇನಂದ್ರು ವೈನ್ ಶಾಪ್ ತೆರೆದಿದ್ದಕ್ಕೆ ಸರ್ಕಾರಕ್ಕೆ ಭಾರಿ ನಷ್ಟ ಉಂಟಾಗ್ಬಿಟ್ಟಿದೆ, ಹಾಗಾಗಿ ನಾವು ವೈನ್ ಶಾಪ್ನ ತೆರೀತಾ ಇದ್ದೀವಿ. ಈ ವೈನ್ ಶಾಪ್ನಿಂದ ನಮಗೆಲ್ಲರೂ ಕೂಡ ಟ್ಯಾಕ್ಸ್ ತುಂಬ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ರು. ಆದರೆ ಈ ರೀತಿಯಾಗಿ ಎಗ್ಗಿಲ್ಲದೆ ನೀವು ಲೈಸೆನ್ಸ್ನ ಕೊಡ್ತೀರಾ, ಈ ರೀತಿಯಾಗಿ ಈಗ ಎಗ್ಗಿಲ್ಲದೆ ಆ ಒಂದು ಖಾಸಗಿ ಬಸ್ ನಿಲ್ದಾಣದ ಪಕ್ಕ ನೀವು ವೈನ್ ಶಾಪ್ಗಳನ್ನ ತೆರೀತೀರಾ ಅಂತಂದರೆ, ಇದರಿಂದಾಗಿ ಅಲ್ಲಿನ ರೈತರು ಕೂಡ ಹಾಳಾಗೋಗ್ತಾ ಇದ್ದಾರೆ. ವ್ಯಾಪಾರಕ್ಕೆ ಅಂತ ಬರೋ ರೈತರೇನಿದ್ದಾರೆ, ಅವರು ಮಾರಾಟ ಮಾಡಿದಂಥ ಹಣದಲ್ಲಿ ಈ ಮದ್ಯವ್ಯಸನಗಳಾಗ್ತಾ ಇದ್ದಾರೆ. ಅಲ್ಲಿ ಗಮನಿಸಿ ಮದ್ಯವ್ಯಸನಗಳಾಗ್ತಾ ಇದ್ದಾರೆ, ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕಿದು ನೀವು. ಇಲ್ಲದಿದ್ರೆ ಮಕ್ಕಳ ಭವಿಷ್ಯ, ಜೊತೆಗೆ ಅಲ್ಲಿನ ರೈತರ ಭವಿಷ್ಯ ನಿಜಕ್ಕೂ ಹಾಳು ಮಾಡಿದಂತಾಗುತ್ತೆ. ನೀವು ಲಾಭ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಡೀ ಸಮಾಜನ ಹಾಳು ಮಾಡುವಂಥ ಕೆಲಸ ಮಾಡಬಾರ್ದು ನೀವು. ಅಬಕಾರಿ ಇಲಾಖೆ ಅಧಿಕಾರಿಗಳು ಇನ್ಮೇಲಾದರೂ ಕೂಡ ಅದ್ರ ಬಗ್ಗೆ ಎಚ್ಚೆತ್ಕೊಂಡು
ಅವುಗಳನ್ನ ನಿಲ್ಲಿಸುವಂತ ಇದಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನ ಮಾಡಬೇಕು. ಜೊತೆಗೆ ಒಂದು ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾವ್ದಾದ್ರು ಬಾರ್ನ ಓಪನ್ ಮಾಡ್ತಾ ಇದ್ರೆ ಅಂತಂದಾಗ ಅಲ್ಲಿನ ಸಾರ್ವಜನಿಕರ ಒಂದು ಅವರ ಅಭಿಪ್ರಾಯನ ಕೂಡ ಸಂಗ್ರಹಿಸಬೇಕಾಗುತ್ತೆ. ಇಲ್ಲಿ ಓಪನ್ ಮಾಡೋದು ಸರಿ ಇದೆಯಾ, ಯಾರಾದ್ರೂ ಆಕ್ಷೇಪ ಮಾಡಿದ್ರೆ ಅದನ್ನ ಸ್ಟಾಪ್ ಮಾಡೋ ಪ್ರಯತ್ನ ಕೂಡ ಆಗುತ್ತೆ. ಇವರು ಯಾವುದೇ ಸಾರ್ವಜನಿಕರ ಅಭಿಪ್ರಾಯ ಕೇಳಿಲ್ಲ, ಅವ್ರಿಗೆ ಬೇಕಾಗಿರೋ ಒಂದಷ್ಟು ಜನ ಹತ್ರ ಸೈನ್ ಹಾಕ್ಸ್ಕೊಡ್ತಾರೆ, ಜೊತೆಗೆ ಹೋಗ್ತಾರೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಇಮ್ರಾನ್ ಉಲ್ಲಾ ದೂರವಾಣಿ ಸಂಪರ್ಕದಲ್ಲಿ. ಇಮ್ರಾನ್, ಎಸ್, ಯಾವ ಕಾರಣಕ್ಕೆ ಇವರು ಇಷ್ಟೊಂದು ಅಂಗಡಿಗಳನ್ನ ಅಂದ್ರೆ ಬಾರ್ಗಳನ್ನ ತೆರೆದ್ರು? ಹಾಗಾದ್ರೆ ಏನಿದೆ ಇದ್ರ ಹಿಂದಿನ ಆ ಒಂದು ಮಾಹಿತಿ ಏನಿದೆ? ಈಶ್ವರೇ, ಇಲ್ಲಿ ನಾವು ಗಡಿ ಪ್ರದೇಶ, ಪಾವಾಡ ಗಡಿ ಪ್ರದೇಶ ಆಗೋದ್ರಿಂದ ಆಂಧ್ರದಲ್ಲಿ ಮದ್ಯದ ಅಂಗಡಿ ನಿಷೇಧ ಆದ ಕಾರಣ ಈ ಬಾರ್ಡರ್ ಗಳಲ್ಲಿ ಪೊಟ್ಟೆ ಅಂಗಡಿಗಳನ್ನ ಹಾಕೊಂಡು ಇತ್ತೀಚಿನ ದಿನಗಳಲ್ಲಿ ಯೂತರು ಅಡಿಟ್ ಆಗಿ ಬಹಳಷ್ಟು ಅರ್ಥಗಂಟುಗಳು ಸಂಬಂಧಿಸ್ತಾ ಇದಾವೆ. ಏನು ಇದ್ರ ಬಗ್ಗೆ ಯಾರ ಸಂಬಂಧಪಟ್ಟ ಇಲಾಖೆ ಇರ್ಬೋದು ಜನಪ್ರತಿನಿಧಿಗಳು ಯಾರು ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಅಲ್ಲ, ಎಲ್ಲೋ ಒಂದ್ ಕಡೆ ನೋಡಿ ಗಮನಿಸಿ, ಈ ಭಾಗದ ಜನರೆಲ್ಲರೂ ಕೂಡ ಬಡತನದಿಂದ ಕೂಡಿರ್ತಾರೆ, ಜೊತೆಗೆ ಬರಪೀಡಿತ ಪ್ರದೇಶ ಅಂತಾನು ಕೂಡ ಹೆಸರುವಾಸಿ ಆಗಿರುವಂತ ಜಾಗಗಳೆಲ್ಲವೂ ಕೂಡ. ಇಂತಹ ಕಡೆ ಈ ರೀತಿಯಾಗಿ ಇವ್ರು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಅಷ್ಟು ಕೂಲಿ ಮಾಡ್ಕೊಂಡು ಬದುಕುವಂತಹ ರೈತರುಗಳು ಏನಿರ್ತಾರೆ, ಇವರ ಜೀವನ ಹಾಳಾದಂತ ಆಗಲ್ವಾ? ಇವತ್ತು ನಿಜಕ್ಕೆ ಹೇಳ್ಬೇಕಂದ್ರೆ ಅಂಕಿ ಅಂಶ ನಾವು ಗಮನಿಸ್ಬೇಕಾದ್ರೆ ಅತಿ ಹೆಚ್ಚು ಮದ್ಯ ಫೇಲ್ ಆಗ್ತಾ ಇರೋದು ನಮ್ಮ ಪಾವಾಡ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಗಡಿ ಭಾಗ ಇದೆ, ಇನ್ನು ನೋಡ್ಬೇಕು ಇತ್ತೀಚಿನಿಂದ ಆಂಧ್ರದವ್ರು ಬಂದು ಗಡಿ ಭಾಗದಲ್ಲಿ ಲಕ್ಷಾನುಗಟ್ಟಲೆ ಒಂದು ಮಳಿಗೆಗಳನ್ನ ನಿರ್ಮಾಣ ಮಾಡ್ಕೊಂಡು ಇವರಿಗೆ ನಮ್ಮ ಕೆಲವು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಾಥ್ ನೀಡ್ತಿದ್ದಾರೆ. ಇದ್ರ ಬಗ್ಗೆ ಹಲವು ಬಾರಿ ಮಾಧ್ಯಮದವರು ಗಮನಿಸ್ತಂದ್ರು ಯಾವುದೇ ಕ್ರಮ ತೆಗೆದುಕೊಳ್ತಲ್ಲ. ಇದ್ರ ಬಗ್ಗೆ ಯಾರು ಉಪಯೋಗಿಸ್ಕೊಳ್ಬೇಕಾದ ಯಾರು ಎಂಬ ಪ್ರಶ್ನೆ ಸಾಧಿಸಿದ್ದಾರೆ ನೋಡಿದೆ. ಎಸ್, ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ಅಲ್ಲಿ ಒಂದಷ್ಟು ಅಧಿಕಾರಿಗಳ ಜೊತೆ ನಾನು ಪಡ್ಕೊಳ್ತೀನಿ. ಧನ್ಯವಾದ ಮಾತನಾಡಿದ್ದಕ್ಕೆ ಇಮ್ರಾನುಲ್ಲ. ಎಸ್, ನಿಜಕ್ಕೂ ಕೂಡ ನೋಡಿ, ಬರಪೀಡಿತ ಪ್ರದೇಶ ಅಂತ ಈಗಾಗಲೇ ಗುರುತಿಸಿರುವಂತದ್ದು, ಜೊತೆಗೆ ಅಲ್ಲಿನ ಅದು ಬಾರ್ಡರ್ ಆಗಿರೋದ್ರಿಂದ ಬೇರೆ ಕಡೆಯಿಂದ ಬಂದು ಕೂಡ ಅಲ್ಲಿ ಮದ್ಯವನ್ನು ತೆಗೆದುಕೊಂಡು ಹೋಗ್ತಾರೆ, ಕಡಿಮೆ ಸಿಗುತ್ತೆ ಅಥವಾ ಎಗ್ಗಿಲ್ಲದೆ ಅಕ್ರಮವಾಗಿ ಮಾರಾಟ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲವನ್ನು ಕೂಡ ಮಾಡ್ತಾರೆ. ಜೊತೆಗೆ ಇಲ್ಲಿ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರುಗಳಾಗಿರ್ಬೋದು ಅಭಿವೃದ್ಧಿ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಇದು ನಮ್ಮ ಭಾಗ ಅಲ್ಲ ರೀ, ಅದು ಅಲ್ಲಿಗೆ ಸೇರ್ಕೊಳ್ತೀವಿ ಇಲ್ಲಿಗೆ ಸೇರ್ಕೊಳ್ಳುತ್ತೆ ಅನ್ನೋ ನಿರ್ಲಕ್ಷ್ಯದಿಂದ ಈ ಭಾಗಗಳು ಈ ರೀತಿಯಾಗಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ಅಲ್ಲಿನ ರೈತರು ಜೊತೆಗೆ ಅವರ ಕುಟುಂಬದವರು ಜೊತೆಗೆ ಅವರ ಮಕ್ಕಳುಗಳೇನಿರ್ತಾರೆ ಅವರ ಭವಿಷ್ಯ ಕೂಡ ಹಾಳಾಗುತ್ತೆ, ಜೊತೆಗೆ ಅಷ್ಟು ವಾತಾವರಣ ಹಾಳಾಗೋಗುತ್ತೆ. ಈ ರೀತಿಯಾಗಿ ಮಾಡೋದು ಬೇಕಾ? ಸಮಾಜನ ಯಾವ ಕಡೆ ತಗೊಂಡು ಹೋಗ್ತಾ ಇದ್ರ ನೀವು? ಬಾಯಿ ಮಾತಿಗೆ ಹಳ್ಳಿಗಳು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಸಾಕಾಗಲ್ಲ ಸ್ವಾಮಿ. ನೀವು ಈ ರೀತಿಯಾದಂತ ಒಂದಷ್ಟು ಕೆಲಸಗಳನ್ನ ಮಾಡೋದನ್ನ ನಿಲ್ಲಿಸ್ಬೇಕು, ಜೊತೆಗೆ ಅಲ್ಲಿನ ಜನರ ಮನಸ್ಥಿತಿಗಳನ್ನ ಚೇಂಜ್ ಮಾಡಬೇಕು. ಆ ಮನಸ್ಥಿತಿಗಳು ಚೇಂಜ್ ಆದಾಗ ಇಡೀ ದೇಶ ಚೇಂಜ್ ಆಗುತ್ತೆ, ಇಡೀ ವಾತಾವರಣ ಚೇಂಜ್ ಆಗುತ್ತೆ. ನೀವು ಎಲ್ಲರೂ ಕೂಡ ಈ ರೀತಿಯಾಗಿ ಮದ್ಯಪಿಸಿಂಗ್ಲಾಗಿ ನೀವು ಬರುವಂತಹ ಒಂದು ಸುಂಕ ಏನು ಬರುತ್ತೆ, ಮದ್ಯದ ಸುಂಕ ಏನು ಬರುತ್ತೆ, ಅದನ್ನ ನೀವು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ಈ ರೀತಿಯಾಗಿ ನೀವು ಮಾಡಿದ್ರೆ ಸಮಾಜ ನಿಜಕ್ಕೂ ಕೂಡ ಏಳಿಗೆ ಆಗೋದಿಲ್ಲ. ಎಸ್, ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಪಾವಗಡ ರವಿಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್, ನಮಸ್ತೆ. ನೋಡಿ, ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವೆಲ್ಲವೂ ಕೂಡ ಬರಪೀಡಿತ ಪ್ರದೇಶ, ಜೊತೆಗೆ ಇಡೀ ರಾಜ್ಯದಲ್ಲಿ ಇಲ್ಲಿ ಮದ್ಯ ಸೇಲ್ ಆದಷ್ಟು ಬೇರೆಲ್ಲೂ ಸೇಗಲ್ಲ, ಸೇಲ್ ಆಗಲ್ಲ ಅನ್ನೋ ಮಾತು ಕೂಡ ಇರುವಂತದ್ದು. ಇಷ್ಟಾದ್ರೂ ಕೂಡ ಯಾಕೆ ಅಬಕಾರಿ ಅಧಿಕಾರಿಗಳು ಇತ್ತ ಗಮನ ಹರಿಸ್ದಂಗೆ ಈ ರೀತಿಯಾಗಿ ಎಗ್ಗಿಲ್ಲದೆ ಮದ್ಯ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ? ಹೌದು ಸರ್, ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಪಾವಗಡ ತಾಲೂಕಲ್ಲಿ ತುಂಬಾ ಯಥೇಚ್ಛವಾಗಿ ಈ ತರ ಇದ್ ಮಾಡ್ತಾ ಇದಾರೆ ಸರ್ ಮದ್ಯ ಮಾರಾಟಗಳು. ಪ್ರತಿ ಹಳ್ಳಿಯಲ್ಲೂ ನಿಮ್ಗೆ ಬೇಕಾದ್ರೆ ಏನ್ ಸಿಗದಿರೋದ್ರು ಕೂಡ ಮದ್ಯ ಮಾರಾಟ ಇಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಸರ್. ಅಲ್ಲ, ಈಗ ಓಕೆ, ನೀವು ಇದೆಲ್ಲ ಕಡೆ ಗಮನಿಸಿರ್ತೀರಾ, ಇದೆಲ್ಲದ್ರ ಬಗ್ಗೆ ನೀವು ಕೂಡ ಯಾವ್ದೋ ಒಂದು ಟೈಮಲ್ಲಿ ಪ್ರಶ್ನೆ ಮಾಡಿರ್ತೀರ. ನೀವ್ ಯಾರು ಹೋಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನ ಮಾಡ್ಲಿಲ್ವಾ ಹಾಗಾದ್ರೆ? ಅಥವಾ ನಿಮ್ಮ ಪ್ರಶ್ನೆಗೆ ಅಥವಾ ನಿಮ್ಮ ಪ್ರಶ್ನೆಗೆ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ಳಲ್ವಾ? ಇಲ್ಲ ಸರ್, ಅಧಿಕಾರಿಗಳು ಇಲ್ಲಿ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಸರ್ ಇಲ್ಲಿ ಪಾವಗಡ ತಾಲೂಕಲ್ಲಿ. ಎಲ್ಲಾ ತರ ಅಬಕಾರಿ ಅಧಿಕಾರಿಗಳನ್ನ ಇದ್ ಮಾಡಿದ್ವಿ, ಪೊಲೀಸ್ ಅಧಿಕಾರಿಗಳನ್ನ ಮೀಟ್ ಮಾಡಿದ್ವಿ, ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಸರ್. ಓಕೆ, ಈ ನಮ್ಮ ಬೆಟ್ಟ ಗುಡ್ಡ ಜಾಸ್ತಿ ಪ್ರದೇಶ, ಇಲ್ಲಿ ಎಲ್ಲಾ ಕಡೆ ಬೆಟ್ಟಗಳ ಹತ್ರ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಕಡೆನೂ ಇದೇ ದಂಧೆ ನಡೀತಾ ಇದೆ ಸರ್ ಇದು. ಓಕೆ, ಈಗ ಏನಾದ್ರೂ ಅಧಿಕಾರಿಗಳು ಏನಾದ್ರೂ ಮುಂದಿನ ದಿನಗಳೇನಾದ್ರೂ ಬದಲಾಗ್ತಾರ, ಅಥವಾ ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ಒಂದಷ್ಟು ಬೇರೆ ರೀತಿಯಾಗಿ ಹೋರಾಟ ಮಾಡಿ ಇದನ್ನ ತಡೆಯುವಂತ ಪ್ರಯತ್ನ ಮಾಡ್ತೀರಾ ಹೇಗೆ? ಹೌದು ಸರ್, ಮಾಡ್ತಾ ಇದೀವಿ ಸರ್. ನಾವು ಮನವಿ ಪತ್ರಗಳು ಕೊಟ್ಟಿದೀವಿ, ಯಾವ್ದಕ್ಕೆ ಆಗ್ಲಿ ಅವರು ನಮ್ಗೆ ಸ್ಪಂದಿಸ್ತಾ ಇಲ್ಲ ಸರ್ ಅಧಿಕಾರಿಗಳು.
ಎಸ್ ಧನ್ಯವಾದ. ಟಿವಿ ಚಾನಲ್ ಮುಖಾಂತರ ನಾವು ಕೇಳ್ಕೊಂಡಿವಿ ಸರ್, ನಮ್ ಪಾಗೋಡ ತಾಲೂಕಲ್ಲಿ ಸ್ವಲ್ಪ ಏನ್ ಸಿಕ್ಕಿಲ್ಲ ಅಂದ್ರೂ ಕೂಡ ಮದ್ಯ ಮಾರಾಟ ಅನ್ನೋದು ತುಂಬಾ ಜಾಸ್ತಿ ಇದೆ. ಆದಷ್ಟು ಸ್ವಲ್ಪ ನಿಮ್ ಕಡೆಯಿಂದ ನಮಗೆ ಸ್ವಲ್ಪ ಸಹಾಯ ಮಾಡಿ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ನಮ್ಮ ಪಾಗೋಡ ಬಡಜನತೆ ತುಂಬಾ ಹಿಂದುಳಿದ ಪ್ರದೇಶ, ಈ ಜಾಗಗಳಲ್ಲಿ ತುಂಬಾ ಬರೀ ಕೂಲಿ ಕಾರ್ಮಿಕರೇ ಜಾತಿಯತೆ ಜಾಸ್ತಿ ಇದಾರೆ. ಈ ಜಾಗದಲ್ಲಿ ಬರೀ ಕೂಲಿ ದಾಸರಾಗ್ಬಿಟ್ಟಿದಾರೆ ಸರ್ ಎಲ್ಲಾ ಇದಕ್ಕೂ. ಹಾಗಾಗಿ ನಿಮ್ಮ ಮೋಕ್ಟಿವ್ ಕೂಡ ನಿಮ್ ಜೊತೆ ಇರುತ್ತೆ, ಬಟ್ ನಿಮ್ಮೆಲ್ಲರ ಪ್ರಯತ್ನ ಹೇಗಿರುತ್ತೆ ಅದ್ರ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರ ಆಗುವಂತದ್ದು. ಧನ್ಯವಾದ ಮಾತನಾಡಿದ್ದಕ್ಕೆ. ಎಸ್ ನೋಡಿ, ಅಧಿಕಾರಿಗಳು ಯಾವ್ದೇ ಕಾರಣಕ್ಕೂ ಕಣ್ಣು ಮುಚ್ಚಿ ಕುಳಿತಿರಲ್ಲ, ಕಣ್ಣು ಮುಚ್ಚಿ ಕುಳಿತರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕಣ್ಣು ತೆರೆದು ಕೂತ್ಕೊಂಡಿರೋದಕ್ಕೆ ಇವನ್ನೆಲ್ಲವೂ ಕೂಡ ಅಕ್ರಮವಾಗಿ ಈ ರೀತಿಯಾಗಿ ಜನರನ್ನ ಹಾಳು ಮಾಡುವಂತಹ ಮನಸ್ಥಿತಿಗೆ ಬಂದಿರುವಂತದ್ದು. ನೋಡಿ, ಮುಂಚೆ ಎಲ್ಲ ಈ ಎಲ್ಲ ಈ ನಗರಗಳಲ್ಲಿ ಅಥವಾ ಹಳ್ಳಿ ಕಡೆಗಳಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಕೆರೆಗಳು ಕಟ್ಟೆಗಳು ನಿರ್ಮಾಣ ಮಾಡ್ತಾ ಇದ್ರು. ಯಾವ ಕಾರಣಕ್ಕೆ ಅಂದ್ರೆ ಒಂದಷ್ಟು ನೀರು ಸಂಗ್ರಹ ಆದ್ರೆ ಆ ಭಾಗದ ಜನರಿಗೆ ಎಲ್ಲರೂ ಕೂಡ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ದಿನ ಕಳೆದಂತೆ ಟೆಕ್ನಾಲಜಿ ಬದಲಾದಂತೆ ಸಮಾಜ ಬದಲಾದಂತೆ ಏನಾಗ್ತಾ ಇದೆ ಅಂತಂದ್ರೆ, ಈ ಕೆರೆಗಳನ್ನೇ ಸ್ವಾಹ ಮಾಡುವಂತಹ ಮನಸ್ಥಿತಿಗೆ ಅಧಿಕಾರಿಗಳು ಬಂದಿದ್ದಾರೆ. ಜೊತೆಗೆ ಯಾರಾದ್ರೂ ಒತ್ತುವರಿ ಮಾಡ್ಕೊಳ್ತಿದ್ರು ಕೂಡ ಅಧಿಕಾರಿಗಳು ಮತ್ತೆ ಅವರು ಒತ್ತುವರಿ ಮಾಡೋರ ಮಧ್ಯೆ ಏನೋ ಒಂದು ವಿಚಾರಗಳಾಗ್ಬಿಟ್ಟು ಅದು ಒಂದು ಒತ್ತುವರಿಗಳು ಆಗ್ತಾನೆ ಇರ್ತವೆ. ಸೊ ಅದೇ ನಿಟ್ಟಿನಲ್ಲಿ ಚಿಂತಾಮಣಿಯಲ್ಲೂ ಕೂಡ ಕೆರೆ ಒತ್ತುವರಿ ಆಗಿರುವಂತದ್ದು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕೆರೆ ಒತ್ತುವರಿ ಆಗಿದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಹಾರಿಕೆ ಉತ್ತರ ಕೊಡ ಒಂದು ಬದಲಾಯಿಸೋದಕ್ಕೆ ಉತ್ತರ ಕೊಡ್ತಾರೆ. ಚಿಂತಾಮಣಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕೆರೆ ಒತ್ತುವರಿ. ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆಗಳೆಲ್ಲವೂ ಕೂಡ ಒತ್ತುವರಿ ಆಗ್ತಾ ಇದೆ. ಜೊತೆಗೆ ಚಿಂತಾಮಣಿಯ ಚಿಲಕನೆರಪು ಹೋಬಳಿಯ ನಡಂಪಲ್ಲಿ ಬಳಿಯ ಕೆರೆ ಇದು. ಸೊ ಈ ಕೆರೆಯಲ್ಲಿ ಒತ್ತುವರಿ ಆಗ್ತಾ ಇದೆ. ಚಿಲಕನೆರಪು ಹೋಬಳಿಯ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೇರುವಂತಹ ಈ ಒಂದು ಕೆರೆಯೇನಿದೆ, ಕೆರೆ ಒತ್ತುವರಿ ಆಗಿರೋದ್ರಿಂದ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ರೆ ಯಾವ ನಿಟ್ಟಿನಲ್ಲಿ ಆನ್ಸರ್ ಮಾಡ್ತಾ ನೋಡಿ. ಇವರೆಲ್ಲರೂ ಕೂಡ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗ ಹಾಗೂ ಕಂದಾಯ ವೃತ್ತ ನಿರೀಕ್ಷಕರು ಏನಿದ್ದಾರೆ, ಈ ಕೆರೆ ಅಂಗಳ ಒತ್ತುವರಿ ಮಾಡಿ ಅಂಗಡಿಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ನೋಡಿ, ಯಾವುದೇ ಭಾಗದಲ್ಲೂ ಕೂಡ ಏನೇ ಒತ್ತುವರಿ ಆಗ್ಬೇಕಂದ್ರೂ ಕೂಡ ಈ ಕಂದಾಯ ಇಲಾಖೆ ಏನಿದೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ ಇವರ ಗಮನಕ್ಕೆ ಬರದೆ ಒಂದಿಂಚು ಜಾಗ ಕೂಡ ಒತ್ತುವರಿ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಒತ್ತುವರಿ ಆದರೂ ಕೂಡ ಯಾರಾದರೂ ಒಬ್ಬರಾದ್ರೂ ಹೇಳಿರ್ತಾರೆ ಈ ರೀತಿಯಾಗಿ ಆಗಿದೆ ನೋಡಿ ಸ್ವಾಮಿಯಲ್ಲಿ ಅಂತ. ಆದ್ರೆ ಇದನ್ನ ಪ್ರಶ್ನೆ ಮಾಡಿದ್ರೆ ನಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಒಂದು ಉಡಾಫಿ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ರೈತರಿಗೆ ನೀರಾವರಿ ಜಮೀನು ನೀರಾವರಿ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಲಿಕ್ಕೆ ಈ ಕೆರೆ ಕುಂಟೆಗಳೇನಿದೆ ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದೆ. ನೋಡಿ, ಕೆರೆ ದಂಡೆಯಲ್ಲಿ ಈಗಾಗಲೇ ಅಲ್ಲಿ ಯಾವ ರೀತಿಯಾಗಿ ಒಂದಷ್ಟು ಕಂಬಗಳನ್ನ ನೆಟ್ಟಿದ್ದಾರೆ, ಅಲ್ಲಿ ಕೆರೆ ಎಷ್ಟು ಒತ್ತುವರಿ ಮಾಡಿದ್ದಾರೆ ಗಮನಿಸಿ ನೀವೇ. ಅಲ್ಲಿ ಕೆರೆಗಳನ್ನ ಅಲ್ಲಿ ಅಂಗಡಿಗಳನ್ನ ಹಾಕೊಳ್ಳಿಕ್ಕೆ ಹಂಗೆ ಬರ್ತವೆ. ದಿನ ಕಳೆದಂತೆ ಇಡೀ ಕೆರೆನೇ ಸಂಪೂರ್ಣವಾಗಿ ಮಾಯ ಹೊರಟೋಗುತ್ತೆ. ಸಾಕಷ್ಟು ಕೆರೆಗಳು ಈಗಾಗಲೇ ಬೆಂಗಳೂರು ನಗರದಾದ್ಯಂತ ನೋಡಿರ್ಬೋದು, ಬೇರೆ ನಗರದಾದ್ಯಂತ ನೋಡಿರ್ಬೋದು, ಎಷ್ಟೋ ಕೆರೆಗಳು ಮುಚ್ಚುವಾಗಿವೆ. ಯಾವತ್ತು ಒಂದಿನ ಜೋರಾಗಿ ಮಳೆ ಸುರಿದಾಗ ಎಲ್ಲ ನೀರು ತುಂಬ್ಕೊಂಡ್ಬಿಡ್ತು, ಮುಳುಗೋಗ್ಬಿಡ್ತು ಅಂತ ಏನಕ್ಕೆ ಕಾಣ್ತಾರೆ ಅಂದರೆ, ಇಂತಹ ಜಾಗಗಳಲ್ಲಿ ನಿರ್ಮಾಣ ಮಾಡಿದಾಗ, ಇಂತಹ ಜಾಗಗಳಲ್ಲಿ ಒತ್ತುವರಿ ಮಾಡಿಕೊಂಡಾಗ ಈ ರೀತಿ ಅವಘಡಗಳಾಗುವಂಥದ್ದು. ಪ್ರತಿದಿನ ಅದೇ ರಸ್ತೆಯಲ್ಲಿ ಅಧಿಕಾರಿಗಳು ಕೂಡ ಸಂಚಾರ ಮಾಡ್ತಾರೆ, ಆದರೂ ಗಮನಕ್ಕೆ ಬಂದಿಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನು ಕೋಯಿಸ್ತಾ ಇದ್ದಾರೆ ಇಲ್ಲಿ? ಏನಾದರೂ ಅಲ್ಲಿ ಒತ್ತುವರಿ ಮಾಡ್ಕೊಳ್ಳೋರು ಮತ್ತು ಅಧಿಕಾರಿಗಳ ಮಧ್ಯೆ ಏನಾದರೂ ಒಂದಷ್ಟು ಒಪ್ಪಂದಗಳಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಅಲ್ಲಿನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಆಗ ಏನಾಗಿದೆ ಸಂಪೂರ್ಣವಾಗಿ ಆ ದೃಶ್ಯಗಳನ್ನು ನೋಡ್ಕೊಂಡು ಬನ್ನಿ.
ಇನ್ನು ತಾಲೂಕಿನ ಚಿಲಕನೆರಪು ಹೋಬಳಿಯ ಕೆಂಚಾರ್ಲಹಳ್ಳಿ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂಗಳ ಏನಿದೆ ಅದು ಮಾಡ್ತಾರೆ ಇದ್ದಾರೆ. ಅಲ್ಲಿನ ಗ್ರಾಮಸ್ಥರು ನೇರವಾಗಿದ್ದಾರೆ. ಇನ್ನು ಈ ಕುರಿತು ಕಂದಾಯ ಇಲಾಖೆ ಗ್ರಾಮ ಲೆಕ್ಕಿಗ ಹಾಗೂ ಕಂದಾಯ ವೃತ್ತ ನಿರೀಕ್ಷಕರನ್ನ ವಿಚಾರಿಸಿದಾಗ ಕೆರೆ ಒತ್ತುವರಿ ಆಗಿರುವುದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಮಾತನಾಡ್ತಾರೆ. ಹೀಗಂತ ಅಲ್ಲಿ ಇವರು ತಿಳಿಸಿರುವಂತದ್ದು. ಜೊತೆಗೆ ಪ್ರತಿದಿನ ಅದೇ ರಸ್ತೆಯಲ್ಲಿ ಸಂಚಾರ ಮಾಡಿದ್ರು ಕೂಡ ಇವರ ಗಮನಕ್ಕೆ ಇದು ಬಂದಿಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದೊಂದೇ ಭಾಗ ಅಂತಲ್ಲ, ಸಾಕಷ್ಟು ಕಡೆ ನೋಡಿರ್ತೀವಿ. ಮುಂಚೆ ಎಲ್ಲ ಈ ನೀರನ್ನ ಸಂಗ್ರಹ ಮಾಡೋ ಕಾರಣಕ್ಕೋಸ್ಕರ ಸಾಕಷ್ಟು ಬಾರಿ ಇವರು ಸಾಕಷ್ಟು ಕೆರೆಗಳನ್ನ ಕಟ್ಟೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಈ ಪ್ರತಿನಿತ್ಯ ದಿನ ಕಳೆದಂತೆ ಈ ಕೆರೆ ಕಟ್ಟೆಗಳನ್ನ ಒತ್ತುವರಿ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡಿ 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 ಏನಾಗ್ತಾ ಇದೆ. ಒಂದು ಕಡೆ ದಿನ ಕಳೆದಂತೆ ಅಂತರ್ಜಲ ಮಟ್ಟ ಏನಿದೆ ಇವೆಲ್ಲವೂ ಕೂಡ ಬತ್ತಿ ಹೋಗುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು ಇವೆಲ್ಲವೂ ಕೂಡ ನೇರ ಉದಾಹರಣೆಗಳಂತ ನೋಡಿ ಈ ರೀತಿಯಾಗಿ ಒತ್ತುವರಿ ಮಾಡ್ಕೊಳ್ಳುವಂಥದ್ದು. ಈಗಾಗಲೇ ಅಂಗಡಿ ನಿರ್ಮಾಣ ಮಾಡಲಿಕ್ಕೆ ಆ ಒಂದು ಕಂಬಗಳನ್ನ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಕೂಡ ಅಲ್ಲಿ ಹಾಕ್ಕೊಂಡಿದ್ದಾರೆ. ನಿನ್ನೆ ಕೆಲವೇ ದಿನಗಳಲ್ಲಿ ಇಲ್ಲೂ ಕೂಡ ಒಂದು ಅಂಗಡಿ ನಿರ್ಮಾಣ ಆಗುತ್ತೆ. ಜೊತೆಗೆ ನಾನು ಬರ್ತೀನಿ ಅಂದ್ಕೊಂಡು ಇಡೀ ಊರೇ ಬಂತಂತೆ. ಸೊ ಹಂಗೆ ಆ ಗಾದೆ ಮತ್ತೆ ಏನಿದೆ, ನಾನು ಬರ್ತೀನಿ ಅಂತ ಊರೇ ಬಂತು ಅಂತ ಹೇಳ್ತಾರಲ್ಲ, ಸೊ ಹಂಗೆ ಇಡೀ ಕೆರೆನೇ ಸಂಪೂರ್ಣವಾಗಿ ಮುಚ್ಕೊತಾ ಬರ್ತಾರೆ, ಕೆರೆನೇ ಕ್ಲೋಸ್ ಮಾಡ್ಕೊಳ್ತಾ ಬರ್ತಾರೆ. ಅದು ಹೇಳ್ತಾರಲ್ಲ, ಕೆರೆ ಇದ್ದವು ಕಟ್ಟೆ ಆದವನ್ನ ಮಾತುಗಳೇನಿದೆ. ಸೊ ಆ ರೀತಿಯಾಗಿ ಮಾಡ್ಕೊಳ್ತಾ ಬಂದಾಗ ಅಧಿಕಾರಿಗಳು ಗೊತ್ತಿದ್ರು ಕೂಡ ಯಾಕೆ ಸುಮ್ಮನೆ ಇರ್ತಾರೆ. ಒಂದು ಪಕ್ಷ ಅದರಲ್ಲಿ ಉಪಯೋಗ ಇಲ್ಲ, ಅಲ್ಲಿ ನೀರು ಸಂಗ್ರಹ ಆಗಲ್ಲ, ಅದರ ಯಾವುದೇ ಒಂದು ಪ್ರಯೋಜನಕ್ಕೆ ಬರ್ತಿಲ್ಲ ಅಂತಂದಾಗ ಬೇರೆ ಒಂದು ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಳುವಂಥದ್ದು ಸಹಜವಾಗಿ ಒಂದು ಒಳ್ಳೆ ಕಾರ್ಯ ಅಂತ ಹೇಳ್ಬೋದು. ಆದರೆ ಇರುವಂತಹದ್ದನ್ನು ನೀವು ನಿಂದೆಗಡೆ ನೀರು ಕೂಡ ಇರುವಂಥದ್ದು, ಅಂತಹ ಕೆರೆಗಳನ್ನು ನೀವು ಒತ್ತುವರಿ ಮಾಡ್ಕೊಳ್ತಾ ಏನು ಮಾಡಿಕೊಳ್ತೀರಿ? ಈಗಾಗಲೇ ಅಭಿವೃದ್ಧಿ ನೆಪದಲ್ಲಿ ಸಾಕಷ್ಟು ಮರಗಳನ್ನ ಕಟ್ ಮಾಡ್ತೀರಾ. ಮರಗಳನ್ನ ಕಡಿದ್ರೆ ಮಾತ್ರ ರೋಡ್ ಅಭಿವೃದ್ಧಿ ಆಗುತ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮರಗಳನ್ನ ಕಟ್ ಮಾಡ್ತಾರೆ. ಕೆಲವು ಕಡೆ ಅನಿವಾರ್ಯ ಇರುತ್ತೆ, ಕಟ್ ಮಾಡಿ ಓಕೆ. ಕೆಲವು ಕಡೆ ಅನಿವಾರ್ಯ ಇಲ್ಲದೇ ಇದ್ರೂ ಕೂಡ ಮರಗಳನ್ನ ಕಟ್ ಮಾಡ್ತೀರಾ, ಫೈನ್. ಆದರೆ ಮತ್ತೆ ಓಕೆ, ಆ ಪಕ್ಕದಲ್ಲಿ ಎಲ್ಲಾದರೂ ಮರ ಗಿಡಗಳನ್ನ ಹಾಕುವಂತ ಪ್ರಯತ್ನ ಮಾಡ್ತಾರಾ? ಖಂಡಿತವಾಗ್ಲೂ ಮಾಡಲ್ಲ, ಖಂಡಿತವಾಗ್ಲೂ ಮಾಡೋದಿಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇದನ್ನ ಗಮನ ಹರಿಸ್ಬೇಕು.